हाय गाइस वेलकम बैक टू माय चैनल होप यू गाइस डूइंग वेल इवत्तु नानु निमगे हुच्चेळ्ळु चटनीन माडोदु हेळ्कोड्तीनि बन्नि नोड्कोंडु बरोण होगि कुर्शेनि चटनी पुडि इदन्न हुच्चेळ्ळु अंतानु हेळ्तारे ईग बेकागिरो सामग्रिगळु हेळ्तीनि फस्ट 3/4 कप कुर्शेनि तगोबेकु हुच्चेळ्ळु आमेले 1 कप कोब्बरि तुरि आमेले 1 निंबेहण्णु गात्र बेल्ला ओन नाक हेसलु बेल्लुळ्ळि बेकाद्रे इदन्न हाकोंड्रु हाकोबहुदु हाकोळ्ळदेनु इडबहुदु हागे कर्बेविन सोप्पु ओंद स्वल्प आमेले ओंद इष्टे इष्टु हुणसे हण्णु 2 टीस्पून अष्टु उद्दीन बेळे आमेले ओंद 10 रिंद 15 ओण मेणसिनकायि इष्टे बेकागिरो सामग्रिगळु ईग माडुव विधान नोडोण ಮೊದಲಿಗೆ ಈಗ ಬಾಣಲಿಗೆ ಈ ಕುರ್ಶೇನಿನ ಹಾಕೊಂಡು ಸಣ್ಣ ಫ್ಲೇಮ್ ಅಲ್ಲಿ ಉರಿಬೇಕು ಸ್ವಲ್ಪ ಬೇಗ ದೊಡ್ಡ ಉರಿ ಇಟ್ಕೊಂಡ್ಬಿಟ್ರೆ ಬೇಗ ಕಪ್ಪಾಗಿ ಬಿಡುತ್ತೆ ಸ್ವಲ್ಪ ಸಣ್ಣ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಚಟಪಟ ಅನ್ನೋ ತನಕ ಚೆನ್ನಾಗಿ ಹುರ್ಕೋಬೇಕು ಇದನ್ನ ಚೆನ್ನಾಗಿ ಕೆಂಪು ಆಗೋ ತನಕ ಹುರ್ಕೊಂಡ್ರೆ ಸ್ವಲ್ಪ ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ಇದು ಈಗ ಇದು ಸ್ವಲ್ಪ ಚಟಪಟ ಚಟಪಟ ಅಂತಿದೆ ಇಷ್ಟೋಗು ಚೆನ್ನಾಗಿ ಉರ್ಕೊಂಡ್ರೆ ಸಾಕು ಇದು ಇದು ಉರ್ಕೊಂಡಾಗಿದೆ ಇದನ್ನ ನಾನು ಒಂದು ಪ್ಲೇಟ್ ಗೆ ಬಗ್ಗಿಸ್ಕೊಳ್ತೀನಿ ಇದು ಚಳಿಗಾಲದಲ್ಲಂತೂ ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ಎಲ್ಲಾ ಜೊತೆಗೂ ಹಾಕೊಂಡು ತಿನ್ನಕ್ಕೆ ರೊಟ್ಟಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾನು ಉದ್ದಿನ ಬೇಳೆ ತಗೊಳ್ತಾ ಇದೀನಿ ಉದ್ದಿನ ಬೇಳೆ ಒಂಚೂರು ಕೆಂಪಗೆ ಆಗೋ ತನಕ ಹುರ್ಕೋಬೇಕು ನೋಡಿ ಇದು ಚೆನ್ನಾಗಿ ಕೆಂಪಗೆ ಉರಿದಾಗಿದೆ ಇಷ್ಟು ಕೆಂಪಗಾದ್ರೆ ಸಾಕು ಇದನ್ನ ತೆಗೆದು ಮತ್ತೆ ತಟ್ಟೆಗೆ ಬಗ್ಗಿಸ್ಕೊಂಡ್ಬಿಡೋಣ ಇದಾದ ನಂತರ ಒಣ ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ ಒಣ ಮೆಣಸಿನಕಾಯಿ ಜೊತೆಗೇನೆ ಈ ಹುಣಸೆಹಣ್ಣು ಮತ್ತೆ ಕರಿಬೇವಿನ ಸೊಪ್ಪು ಎಲ್ಲಾ ಹಾಕೊಂಡು ಒಂದು ಸ್ವಲ್ಪ ಹಾಗೆ ಹಾಕಿದ್ರೆ ಮೆತ್ತ ಮೆತ್ತಗಿರುತ್ತೆ ಬೇಗ ನುಣ್ಣಗಾಗಲ್ಲ ಒಂಚೂರು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಗರಿ ಗರಿ ಆಗುತ್ತೆ ಗರಿ ಗರಿ ಆದಾಗ ನಿಮಗೆ ಪುಡಿ ಮಾಡ್ಕೊಳ್ಳಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ ಇದನ್ನ ಒಂಚೂರು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದರ ಜೊತೆಗೆ ಸೇರಿಸ್ಕೊಂಡ್ಬಿಡಿ ಇದು ಒಣ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮತ್ತೆ ಹುಣಸೆಹಣ್ಣು ಏನು ಹುರಿದಿದ್ವಲ್ಲ ಅದಾಗಿದೆ ಈಗ ಅದನ್ನ ಆ ಪ್ಲೇಟ್ ಗೆ ಸೇರಿಸ್ಕೊಳ್ತಾ ಇದೀನಿ ಇದಾದ್ಮೇಲೆ ಒಣ ಕೊಬ್ಬರಿ ಉರಿದು ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಸ್ವಲ್ಪ ದಿನ ಇಟ್ರೂ ಏನು ಹಾಳಾಗೋದಿಲ್ಲ ಹಾಗೇನೂ ಹಾಕೋಬಹುದು ಆದ್ರೆ ಉರಿಯೋದ್ರಿಂದ ನಿಮಗೆ ಒಂದು ಸ್ವಲ್ಪ ದಿನ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ಸ್ವಲ್ಪ ಕೆಂಪಗೆ ಆಗೋ ತನಕ ಹುರ್ಕೊಂಡು ಅದಕ್ಕೆ ಸೇರಿಸ್ಕೊಂಡ್ಬಿಡಿ ಒಣ ಕೊಬ್ಬರಿ ಆಗಿದೆ ಈಗ ಕೆಂಪಗೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದೀನಿ ಈಗ ಇಷ್ಟು ಸಾಮಗ್ರಿಗಳು ಹುರ್ಕೊಂಡಿದೀವಿ ಇದು ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಬೆಲ್ಲಾನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಈಗ ತಣ್ಣಗಾಗಕ್ಕೆ ಸ್ವಲ್ಪ ಹೊತ್ತು ಇದನ್ನ ಬಿಟ್ಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಜಾಸ್ತಿ ಇಷ್ಟಪಡೋರು ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಬೆಳ್ಳುಳ್ಳಿ ಆಪ್ಷನ್ ನಿಮಗೆ ಬೇಕಾದ್ರೆ ಹಾಕೋಬಹುದು ಬೇಡ ಅಂದ್ರೆ ಬಿಟ್ಕೋಬಹುದು ಇದು ನೋಡಿ ಕುರ್ಶೇನಿ ಚಟ್ನಿ ಪುಡಿ ರೆಡಿ ಆಗಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು